ಆಕಾಶವಾಣಿ ಮಡಿಕೇರಿ. ಚಿತ್ರರಂಜನೆ ಸಿನಿಮಾ ಬಂತು ನೋಡಿ ಕನ್ನಡ ಭಾವ ಶಿಲ್ಪಿ ಮೋಡಿ ಸಿನಿಮಾ ಬಂತು ನೋಡಿ ಕನ್ನಡ ಭಾವ ಶಿಲ್ಪಿ ಮೋಡಿ ಬೆಳ್ಳಿ ತೆರೆಯ ಶೂನ್ಯ ಪಟಲದಿ ಕನಸನ್ನು ರೂಪಿಸಿ ಭಾವನೆ ಮೂಡಿಸಿ ಸಂಗೀತ ಸಾಹಿತ್ಯ ಸುಜಯನೆ ಹರಿಸುವ ಸಿನಿಮಾ ಬಂತು ನೋಡಿ ಕನ್ನಡ ಭಾವ ಶಿಲ್ಪಿ ಮೋಡಿ ಸಿನಿಮಾ ಬಂತು ನೋಡಿ ಕನ್ನಡ ಭಾವ ಶಿಲ್ಪಿ ಮೋಡಿ ನಮಸ್ಕಾರ ಶ್ರೋತೃಗಳೇ, ಚಿತ್ರರಂಜನಿಗೆ ಸ್ವಾಗತ. ಸಿರಿ ಕವಿಗಾನ ಎದು ಬಲ್ಲೆನೆ ಹೂವಿನ ಬಾಣ ಪ್ರಿಯ ಮೆಲ್ಲು ಸಿರಿ ಕವಿಗಾನ ಎದು ಬಲ್ಲೆನೆ ಹೂವಿನ ಬಾಣ ಮಂಚಕೆ ವಿಧಿ ಹಂಚಿಕೆ ಅದಕ್ಕೆ ಅಂಜಿಕೆ ಸಂಖ್ಯೆ ಎಲ್ಲುತ್ತಿರಿ. ಕನ್ನಡ ಸಿನಿಮಾ ರಂಗದ ಹಳೆಯ ಪರಂಪರೆಯಲ್ಲಿ ಕಂಡುಬರುವ ನಿರ್ದೇಶಕ ಸಾಹಿತಿಗಳ ಸಾಲಲ್ಲಿ ಕುರ ಸೀತಾರಾಮ ಶಾಸ್ತ್ರಿ ಕೂಡ ಒಬ್ಬರು. 1920 ಸೆಪ್ಟೆಂಬರ್ 22 ಬೆಂಗಳೂರಿನಲ್ಲಿ ಜನಿಸಿದ ಸೀತಾರಾಮ ಶಾಸ್ತ್ರಿ ಅವರ ತಂದೆ ಕುಮಾರಸ್ವಾಮಿ, ತಾಯಿ ಸುಬ್ಬಮ್ಮ. ಅವರ ಪೂರ್ಣ ಹೆಸರು ರವಿ ಸೀತಾರಾಮ ಶಾಸ್ತ್ರಿ, ಮುಂದೆ ಕುರಾಸಿ ಅಂತ ಅವರು ಜನಪ್ರಿಯರಾದರು. ಬೆಳದಿಂಗಳಾಯಿತು ಬಿಸಿಲು ವಿರಹಾಗಿ ನಿನ್ನೆದೆ ಸುಡಲು ಬೆಳದಿಂಗಳಾಯಿತು ಬಿಸಿಲು ಹೋರಾಡಿದೆ ಹಾರಾಡಿದೆ ಹಾರೈತಿ ಪ್ರೇಮದ ಹೊನಲು ಎಲ್ಲು ಸಿರಿ ಸವಿಗಾನ ಎದು ಬಲ್ಲೆನೆ ಹೂವಿನ ಬಾಣ. ಸಾಂಪ್ರದಾಯಿಕ ಕುಟುಂಬದಲ್ಲಿ ಜನಿಸಿದ ಕುರಾಸಿ ಅವರಿಗೆ ಸಂಸ್ಕೃತ ಕಾವ್ಯಗಳು ಕರಗತವಾಗಿದ್ದವು. ಪಂಡಿತ್ ಶಂಭು ಶರ್ಮಾ ಅವರಲ್ಲಿ ಹಿಂದೂಸ್ತಾನಿ ಸಂಗೀತಾಭ್ಯಾಸ ಮಾಡಿದ ಶಾಸ್ತ್ರಿಗಳು ಗಮಕ ಕಲಿತು ಅದರಲ್ಲಿ ರ್ಯಾಂಕ್ ಗಳಿಸಿದರು. ಆದರೆ ತಂದೆಯ ಆಸೆಯಂತೆ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಪದವಿ ಪಡೆದು ಇಂಜಿನಿಯರ್ ಆದರು. ಈ ನಡುವೆ ಕೆಲಸ ಬಿಟ್ಟು ಕಾನೂನು ಓದಲು ತೊಡಗಿದ ಶಾಸ್ತ್ರಿಯವರಿಗೆ ಗುಬ್ಬಿ ವೀರಣ್ಣ ಕಂಪನಿಯ ಪರಿಚಯವಾಯಿತು. ಹವ್ಯಾಸಿ ನಾಟಕ ಕಲಾವಿದರಾಗಿ ಅಲ್ಲಿ ಅಭಿನಯಿಸತೊಡಗಿದರು. ರಾಮನಾವತಾರ ರಘುಕುಲ ಸೋಮನಾವತಾರ ರಾಮನಾವತಾರ ರಘುಕುಲ ಸೋಮನಾವತಾರ ನಿರುಪಮ ಸಂಯಮ ಜೀವನ ತಾರ ಹರಿಪುದು ಭೂಮಿಯ ಭಾರ ರಾಮನಾವತಾರ. ದಾಶರಥಿಯ ದಿವ್ಯಾತ್ಮವ ತಳೆವಾ ಕೌಸಲ್ಯಯ ಬಸಿರೆನಿತು ಪುನೀತ ಲೇಸಿಗರೈ ಸಹಜಾತರು ಮೂವರು ಲೇಸಿಗರೈ ಸಹಜಾತರು ಮೂವರು ಲಕ್ಷ್ಮಣ ಶತ್ರುಘ್ನ ಭರತ ರಾಮನ ಅವತಾರ ರಘುಕುಲ ಸೋಮನ ಅವತಾರ ಜನಕನ ಮಮತೆಯ ಕುಡಿಯೋ ಸೀತೆಯ ಕನ್ಯಾ ಶಂಕಲೆಯೋ ಧನುಜರ ಕನಸಿನ ಸುಖ ಗೋಪುರವೋ ಧನುಜರ ಕನಸಿನ ಸುಖ ಗೋಪುರವೋ ಮುರಿವುದು ಮಿಥಿಲಾ ನಗರದಲ್ಲಿ ರಾಮನ ಅವತಾರ ರಘುಕುಲ ಸೋಮನ ಅವತಾರ. ಪಟ್ಟಾಭಿಷೇಕ ಕುಪಟಳ ತಾತ್ಕಾಲಿಕ ಶೋಕ ಭೀಕರ ಕಾನನ ವಾಸ
ಸದ ಕುಹಕ ಲೋಕೋದ್ಧಾರದ ಮೊದಲಂಕ ಭರತಗೆ ಪಾದುಗೆ ನೀಡುವ ವೇಷ ಭರತಗೆ ಪಾದುಗೆ ನೀಡುವ ವೇಷ ಗುರುಜನ ಭಕ್ತಿಯ ಆದೇಶ ನರಲೋಕಕ್ಕೆ ನಬಚಿರಿ ಸಂತೋಷ ನರಲೋಕಕ್ಕೆ ನಬಚಿರಿ ಸಂತೋಷ ಭರವಸೆ ನೀಡುವ ಸಂದೇಶ ರಾಮನ ಅವತಾರ ರಘುಕುಲ ಸೋಮನ ಅವತಾರ ಕುರಾಸೆ ಅವರ ಚಿತ್ರರಂಗ ಪ್ರವೇಶವಾಗಿದ್ದು ಹೇಮರೆಡ್ಡಿ ಮಲ್ಲಂಬ ಎಂಬ ಸಿನಿಮಾದಲ್ಲಿ ಅಭಿನಯಿಸುವ ಮೂಲಕ ಚಿತ್ರದ ಮೊದಲ ಅರ್ಧಭಾಗದಲ್ಲಿ ಖಳನಟನಾಗಿ ಕಾಣಿಸಿಕೊಂಡ್ರೆ ಉಳಿದ ಅರ್ಧಭಾಗದಲ್ಲಿ ತತ್ವಜ್ಞಾನಿಯಾಗಿ ತಮ್ಮ ನಟನಾ ಸಾಮರ್ಥ್ಯವನ್ನು ಸಮರ್ಥವಾಗಿ ನಿರ್ವಹಿಸಿದರು. ಹೀಗೆ ಸಿನಿಮಾ ರಂಗದಲ್ಲೇ ಸಕ್ರಿಯರಾದ ಶಾಸ್ತ್ರಿಗಳು ಗುಬ್ಬಿ ಕಂಪನಿಯ ಗುಣಸಾಗರಿ ಚಿತ್ರಕ್ಕೆ ಸಹ ನಿರ್ದೇಶಕರಾಗಿ ಕೆಲಸ ಮಾಡಿದರು. ಈ ನಡುವೆ 1953 ಸಿಂಗಾಪುರಕ್ಕೆ ತೆರಳಿದ ಕುರಾಸೆ ಅವರು ಅಲ್ಲಿನ ಮಲಯ ಚಿತ್ರರಂಗದಲ್ಲಿ ಒಳ್ಳೆಯ ಹೆಸರನ್ನು ಗಳಿಸಿದರು. ಕುರಾನ್ ಕಾವ್ ಹಾಗೂ ಈಮಾನ್ ಎಂಬ ಮಲಯ ಚಿತ್ರಗಳಿಗೆ ನಿರ್ದೇಶನ ಮಾಡಿದರು. ಈಮಾನ್ ಚಿತ್ರ ಟೋಕಿಯೋದಲ್ಲಿ ನಡೆದ ಅಂತಾರಾಷ್ಟ್ರೀಯ ಚಿತ್ರೋತ್ಸವದಲ್ಲಿ ಬಹುಮಾನ ಗಳಿಸಿತು. ಇದರಿಂದ ಜಾಗತಿಕ ಚಿತ್ರೋತ್ಸವದಲ್ಲಿ ಮನ್ನಣೆ ಗಳಿಸಿದ ಮೊದಲ ಕನ್ನಡಿಗ ಎಂಬ ಖ್ಯಾತಿ ಕುರಾಸೆಯವರ ಪಾಲಾಯಿತು. ಸಿಂಗಾಪುರದಲ್ಲೇ ನೆಲೆಸಲು ಮುಂದಾಗಿದ್ದ ಕುರಾಸೆಯವರು ತಮ್ಮ ತಂದೆಯವರ ನಿಧನದ ಕಾರಣದಿಂದ ಮರಳಿ ಭಾರತಕ್ಕೆ ಬಂದರು. ತಮ್ಮ ನಾಡಿಗೆ ಮರಳಿದ ಕುರಾಸೆ 1955 ಮಹಾಕವಿ ಕಾಳಿದಾಸ ಚಿತ್ರವನ್ನು ನಿರ್ದೇಶನ ಮಾಡಿದರು. ಹೊನ್ನಪ್ಪ ಭಾಗವತರ್ ಹಾಗೂ ಬಿ ಸರೋಜಾದೇವಿ ಈ ಚಿತ್ರದಲ್ಲಿ ನಾಯಕ ನಾಯಕಿ ಪಾತ್ರಗಳಲ್ಲಿ ಅಭಿನಯಿಸಿದರು. ಬಿ ಸರೋಜಾದೇವಿ ಅವರ ಮೊದಲ ಕನ್ನಡ ಸಿನಿಮಾ ಇದಾಗಿತ್ತು. ಸಿ ಹೊನ್ನಪ್ಪ ಭಾಗವತರ್ ಬಂದಿದ್ರು, ಅವರಾಗ ಮಹಾಕವಿ ಕಾಳಿದಾಸ ಅಂತ ಚಿತ್ರ ಮಾಡ್ತಾ ಇದ್ರು. ಆ ಚಿತ್ರಕ್ಕೆ ಒಬ್ಬ ನಾಯಕಿ ಪಾತ್ರ ಬೇಕಾಗಿತ್ತು. ನನ್ನ ನೋಡ್ಬಿಟ್ಟು ಈ ಹುಡುಗಿ ಕಣ್ಣೆಲ್ಲ ಚೆನ್ನಾಗಿದೆ, ಈ ಹುಡುಗಿನ ನಾಯಕಿ ಪಾತ್ರಕ್ಕೆ ಹಾಕೋಬಹುದು, ಹಾಡು ಚೆನ್ನಾಗಿ ಹೇಳ್ತಾ ಇದ್ದಾಳೆ, ಅದರಿಂದ ಹಾಡು ಕೂಡ ಹಾಡಿಸ್ಬೋದು ಅಂದ್ಬಿಟ್ಟು ಬಂದು ನಾನು ನೋಡ್ಬಿಟ್ಟು ನಮ್ಮ ತಾಯಿ ಹತ್ರ ಕೇಳಿದ್ರು. ನಾನು ನನಗೆ ಇಷ್ಟ ಇಲ್ಲ, ಆದರೂ ನಮ್ಮ ತಾಯಿಗೆ ನಾನು ಇಲ್ಲ ಅಂತ ಹೇಳಲ್ಲ, ಅದಕ್ಕೆ ಸರಿ ಇದೊಂದು ಚಿತ್ರ ಮಾತ್ರ ಮಾಡ್ತೀನಿ ಅಂದ್ಬಿಟ್ಟು ಮೆಡ್ರಾಸ್ಗೆ ಹೊರಟೆ. ಬಾದಾಮ
ಸ್ವಾಮಿ ಬೆನಕ ಬೇಲೂರ ಚೆನ್ನಿಗ ಕಾವೇರಿ ಶ್ರೀರಂಗ ಬಿಳಿಗಿರಿ ರಂಗ ಮೈಸೂರ ಚಾಮುಂಡಿ ಸನಗಟ್ಟಿಯಲ್ಲವ್ವ ನಂದೇಶ ಮಂಗೇಶ ಮಧುಕೇಶ ಮಹಾದೇಶ ಲೋಕ ದೈವಗಳ ನೆಲೆ ಬೀಡು ನಮ್ಮ ಮುಕ್ಕೋರ್ತಿ ಕನ್ನಡಿಗರಿ ನಾಡು ನಮ್ಮ ಮುಕ್ಕೋರ್ತಿ ಕನ್ನಡಿಗರಿ ನಾಡು ಮರುವರ್ಷವೇ ಗುಬ್ಬಿ ವೀರಣ್ಣ ಹಾಗೂ ಸಹಕಾರ ಜಾನಕಿ ತಾರಾಗಣದ ಸದಾರಂಭೆ ಚಿತ್ರವನ್ನ ಕುರಾಸಿ ನಿರ್ದೇಶನ ಮಾಡಿದರು. ಕೇಳ್ಬ್ಯಾಡ್ವೆ ನನ್ನ ಪುರಾಣ ಈ ಸೀಮೆಗೆಲ್ಲ ಒಬ್ಬನೇ ನಾಯಣ ಚಿನ್ನ ಕೇಳ್ಬ್ಯಾಡ್ವೆ ನನ್ನ ಪುರಾಣ ಬಿಲ್ಲಿನಿಂದ ಬಿಟ್ಟ ಹಾಗೆ ಸುಯಿಬಾಣ ನೀ ಬೀರಿ ಬೀರಿ ವಾರೆಗಣ್ಣ ಬಿನ್ನಾಣ ಚಿನ್ನ ಕೇಳ್ಬ್ಯಾಡ್ವೆ ನನ್ನ ಪುರಾಣ ಚಿನ್ನ ಕೇಳ್ಬ್ಯಾಡ್ವೆ ನನ್ನ ಪುರಾಣ ಕೈ ಕೆಸರಾಗದೆ ಮಾಡುವೆ ಮೈ ಬೆವರದ ದುಡಿಮೆಯ ನನಗಾಗಿ ಕೂಡಿಸೌನೆ ಹಣಗಾರ ರಾಶಿ ಬಂಗಾರ ಕೊಟ್ಟೇನೆ ಅಂತ ಕಾದವನೆ ಪೂರ ಸದ್ಯ ಕೊಟ್ಟೇನೆ ಅಂತ ಕಾದವನೆ ಪೂರ ಅವನ ಬುರುಡಗೆ ಕಾಸುವೆ ಬಿಸಿ ನೀರ ಚಿನ್ನ ಕೇಳ್ಬ್ಯಾಡ್ವೆ ನನ್ನ ಪುರಾಣ ಚಿನ್ನ ಕೇಳ್ಬ್ಯಾಡ್ವೆ ನನ್ನ ಪುರಾಣ ಚಿನ್ನ ನನ್ನ ಪುರಾಣವ ಕೇಳ್ಬ್ಯಾಡ್ವೆ 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 ಚಿನ್ನ ಕೇಳ್ಬ್ಯಾಡ್ವೆ ನನ್ನ ಪುರಾಣ ಚಿನ್ನ ಕೇಳ್ಬ್ಯಾಡ್ವೆ ನನ್ನ ಪುರಾಣ. ಸದಾರಂಭ ಚಿತ್ರದ ಬಳಿಕ ಸೀತಾರಾಮ ಶಾಸ್ತ್ರಿಯವರು ನಿರ್ದೇಶನ ಮಾಡಿದ ಎರಡನೇ ಸಿನಿಮಾ ಅಣ್ಣ ತಂಗಿ. 1958 ಬಂದ ಈ ಚಿತ್ರದಲ್ಲಿ ಡಾಕ್ಟರ್ ರಾಜ್ ಹಾಗೂ ಬಿ ಸರೋಜಾದೇವಿ ಅಭಿನಯಿಸಿದರು. ಚಿತ್ರದ ನಿರ್ದೇಶನ ಮಾತ್ರವಲ್ಲದೆ ಎಲ್ಲ ಹಾಡುಗಳಿಗೆ ಕುರಾಸಿ ಅವರು ಪೆನ್ ಹಿಡಿದರು. ಭೂಮಿಗ್ಯಾಕೆ ಬಂದಿಯಂತ ಬಲ್ಲೆಯೇನು ಅಣ್ಣ ಮೈಮುದಿಯ ಕೈಮೇಗಂತೆ ಬಲ್ಲೆಯೇನು ಅಣ್ಣ ಮೈಮುದಿಯ ಕೈಮೇಗಂತೆ ಬಲ್ಲೆಯೇನು ಮೂರು ತಲೆಮಾರು ಮಂದಿ ಮೈಮುರಿಯ ದುಡಿದಾರೋ ನೂರು ತಲೆಮಾರು ಮಂದಿ ಕುಂತುಕೊಂಡೆ ಉಂಡಾರೋ ಇಂದಿನೋರ ದುಡಿಮೆಯೇ ಮುಂದಿನೋರ ಬಾಳ ಗುಡಿಗೆ ಅಂದವಾದ ಚಿನ್ನದ ಕಳಸ ಬಲ್ಲೆಯೇನೋ ಎಲ್ಲ ಸೂರ ಮಾಡೋ ಸಾವುಕಾರ ಇವನ ಸಾಲದಾಗೆ ಸಾಯೋಗಂತ ಸಂಸಾರ ತಮ್ಮ ಸಾಲದಾಗೆ ಸಾಯೋಗಂತ ಸಂಸಾರ ರೈತರೆಲ್ಲ ಕೂಡಿಕೊಂಡು ಕೂಡಿ ಸಂಘ ಸಹಕಾರ ನೀಡುತ್ತಾದ ಸಾಲ ಸೋಲ ನಮ್ಮ ನಾಡ ಸರಕಾರ ಓ ಿಯಿಲ್ಲದ ತೀರುವುದಂತೆ ನೂರು ಕಂತಿನ ಸಾಲವಂತೆ ಲೇಸಾದ ಕಾಲ ಬಂತು ಬಲ್ಲೆಯೇನೋ. ಕುರಾಸಿ ಅವರು ಸಿಂಗಾಪುರದಿಂದ ಭಾರತಕ್ಕೆ ಮರಳುವಾಗ ಅಲ್ಲಿಂದ ಸಿನಿಮಾವೊಂದನ್ನು ಕನ್ನಡದಲ್ಲಿ ರೂಪಿಸಲು ಬಯಸಿದ್ರು. ಆದರೆ ನಿರ್ಮಾಪಕರೇ ಸಿಗದಿದ್ದರಿಂದ ಅದನ್ನು ತಾವೇ ನಿರ್ಮಿಸಿದ್ರು. ಹೀಗೆ ತೆರೆ ಕಂಡ ಸಿನಿಮಾ ರಾಣಿ ಹೊನ್ನಮ್ಮ. ರಾಜ್ಕುಮಾರ್ ಲೀಲಾವತಿ ಜೋಡಿಯ ಈ ಸಿನಿಮಾಕ್ಕೆ ಹಾಡುಗಳನ್ನು ಕುರಾಸಿಯವರೇ ರಚಿಸಿದರು. ಜೀವನ ಹೂವಿನ ಹಾಸಿಗೆ ಈ ಜೀವನ ಹೂವಿನ ಹಾಸಿಗೆ ನಲ್ಲ ನಲ್ಲೆಯರ ಸ್ನೇಹ ಮೋಹಗಳ ಹಾಲು ಹೋಳಿಗೆ ಮೆಲ್ಲುವ ವೇಳೆಗೆ ಜೀವನ ಹೂವಿನ ಹಾಸಿಗೆ Mm-hmm.
ಚೆಲ್ಲಿದ ಹೂರಣ ಗೋಳಿಗೆ ತಾಜಾರಿತು ಸಿಹಿ ಕೆನೆ ಹಾಲಿಗೆ ಹೊರ ಚೆಲ್ಲಿದ ಹೂರಣ ಗೋಳಿಗೆ ತಾಜಾರಿತು ಸಿಹಿ ಕೆನೆ ಹಾಲಿಗೆ ಈ ಜೀವನ ಹೂವ್ಯಾತಿಗೆ ನಲ್ಲ ನಲ್ಲೆಯರ ನೇಗ ಮೋಗಗಳ ಹಾಲು ಗೋಳಿಗೆ ಮೆಲ್ಲುವ ವೇಳೆಗೆ ಜೀವನ ಹೂವಿನ ಹಾಸಿಗೆ. ಕುರಾಸಿಯವರ ನಿರ್ದೇಶನದ ಮತ್ತೊಂದು ಸಿನಿಮಾ ಮನಮೆಚ್ಚಿದ ಮಡದಿ. 1963 ಈ ಚಿತ್ರ ತೆರೆಗೆ ಬಂತು. ಪ್ರೇಮ ವಿವಾಹವನ್ನ ಭಾರತೀಯ ಚೌಕಟ್ಟಿನಲ್ಲಿ ಚಿತ್ರೀಕರಿಸಿದ ಸಿನಿಮಾ ಇದಾಗಿತ್ತು. ಡಾಕ್ಟರ್ ರಾಜ್ಕುಮಾರ್ ಲೀಲಾವತಿ ಅಭಿನಯದ ಮನಮೆಚ್ಚಿದ ಮಡದಿಯಲ್ಲಿ ಟೈಟಲ್ ಕಾರ್ಡಾಗಿ ಬಳಸಿದ ರಾಷ್ಟ್ರಕವಿ ಕುವೆಂಪು ಅವರ ಜೈ ಭಾರತ ಜನನಿಯ ತನುಜಾತೆ ಮುಂದೆ ನಾಡಗೀತೆಯಾಗಿ ಜನಪ್ರಿಯವಾಯಿತು. ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಜಯ ಸುಂದರ ನದಿ ವನಗಳ ನಾಡೆ ಜಯ ಹೇ ರಸ ಋಷಿಗಳ ಬೀಡೆ ಭೂದೇವಿಯ ಮಕುಟದ ನವಮಣಿಗೆ ಗಂಧದ ಚಂದದ ಹೊನ್ನಿನ ಗಣಿಗೆ ರಾಘವ ಮಧುಸೂದನ ಅವತರಿಸಿದ ರಾಘವ ಮಧುಸೂದನರವತರಿಸಿದ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ. ಜನನಿಯ ಜೋಗುಳ ವೇದದ ಘೋಷ ಜನನಿಗೆ ಜೀವವು ನಿನ್ನಾವೇಶ ಹಸುದಿನ ಗಿರಿಗಳ ಸಾಲೆ ನಿನ್ನಯ ಕೊರಳಿನ ಮಾಲೆ ಕಪಿಲ ಪತಂಜಲ ಗೌತಮ ಜಿನನುತ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ. ರಾಜ್ಕುಮಾರ್ ಲೀಲಾವತಿ ಜೋಡಿಯ ಮತ್ತೊಂದು ಜನಪ್ರಿಯ ಸಿನಿಮಾ 1963 ಬಂದ ವೀರಕೇಸರಿ. ಬಿ ವಿಠಲಾಚಾರ್ಯ ನಿರ್ದೇಶನದ ಈ ಚಿತ್ರಕ್ಕೆ ಕುರಾಸಿ ಅವರು ಎರಡು ಸೊಗಸಾದ ಗೀತೆಗಳನ್ನು ಬರೆದರು. ಸಾಕು ಸಂಯಮ ಬಲ್ಲಿ ಹೊರಗೆ ಸಾಧನೆ ಒಳಗೆ ವೇದನೆ ಇಳಿದು ಬಾಬಾಲೆ ಸ್ವಾಭಿಮಾನದ ನಲ್ಲಿ ಮೂಡಿ ಚಂದಿರ ನಿನಗಾಗಿ ಕೂಡಿ ತಂಬೆಲರನಗಾಗಿ ಮೂಡಿ ಚೆಲ್ದಿರ ನಿನಗಾಗಿ ಕೂಡಿ ತಂಬೆಲರೆನಗಾಗಿ ನೋಡು ಪ್ರಿಯತಮೆ ಹಾಲು ಹುಣ್ಣಿಮೆ ತಂದ ನಮಗಾಗಿ ಸ್ವಾಭಿಮಾನದ ನಲ್ಲಿ. 1963 ಮತ್ತೆ ರಾಜ್ಕುಮಾರ್ ಲೀಲಾವತಿ ಅವರ ಅಭಿನಯದಲ್ಲಿ ಮೂಡಿಬಂದ ಯಶಸ್ವಿ ಚಿತ್ರಗಳಲ್ಲಿ ಕನ್ಯಾರತ್ನ ಕೂಡ ಒಂದು. ಜೆ ಡಿ ತೋಟನ್ ನಿರ್ದೇಶನದ ಕನ್ಯಾರತ್ನದಲ್ಲಿ ಕುರಾಸಿ ಅವರು ಬರೆದ ಹಾಡೊಂದು ಪಿ ಬಿ ಶ್ರೀನಿವಾಸ್ ಅವರ ಧ್ವನಿಯಲ್ಲಿ ಮೂಡಿಬಂದು ಅತ್ಯಂತ ಜನಪ್ರಿಯವಾಯಿತು. ಬಿಂಕದ ಸಿಂಗಾರಿ ಮೈ ಟೊಂಕಿನ ಬೈಯಾರಿ ಈ ಸವಿಗಳಿಗೆ ರಸ ದೀವಳಿಗೆ ನಿನ್ನಂತರಂಗ ಮಧುರಂಗ ಬಿಂಕದ ಸಿಂಗಾರಿ ಮೈ ಡೊಂಕಿನ ಬೈಯಾರಿ ಈ ಸವಿಗಳಿಗೆ ರಸ ದೀವಳಿಗೆ ನಿನ್ನಂತ ರಂಗ ಮಧುರಂಗ ಬಳಿ ನೀನಿರಲು
ಬಿಸಿಲೇ ನೆರಳು ಮಧುಪಾನ ಪಾತ್ರೆ ನಿನ್ನೊಡಲು ಬಳಿ ನೀನಿರಲು ಬಿಸಿಲೇ ನೆರಳು ಮಧುಪಾನ ಪಾತ್ರೆ ನಿನ್ನೊಡಲು ಮಧುವಿಲ್ಲದೆ ಮದವೇರಿಪ ನಿನ್ನಂದ ಚಂದ ಮಕರಂದ ಮಧುವಿಲ್ಲದೆ ಮದವೇರಿಪ ನಿನ್ನಂದ ಚಂದ ಮಕರಂದ ಅಹಬಿಂಕದ ಸಿಂಗಾರಿ ಮೈ ಡೊಂಕಿನ ವೈಯಾರಿ. ವೈಯಾರ್ ಸ್ವಾಮಿ ನಿರ್ದೇಶನದ ಜೇನುಗೂಡು ಚಿತ್ರ 1963 ತೆರೆ ಕಂಡಿತು. ಅಭಿನಯ ಶಾರದೆ ಜಯಂತಿ ಕನ್ನಡ ಸಿನಿಮಾ ರಂಗಕ್ಕೆ ಕಾಲಿಟ್ಟ ಪ್ರಥಮ ಚಿತ್ರ ಇದಾಗಿತ್ತು. ಶಿವರಾಜ್ ಎಂಬ ಯುವನಟ ನಾಯಕನಾಗಿದ್ದ ಜೇನುಗೂಡು ಚಿತ್ರಕ್ಕೆ ಕುರಾಸೆ ಅವರು ಒಟ್ಟು 4 ಗೀತೆಗಳನ್ನು ರಚಿಸಿದರು. ಜತೆಗೂಡಿದಲು ಬೇಕೇನು ಹೊರಹೊಮ್ಮಿದಲು ರಸ ಹೊನಲು ಬೇಡೆನು ನಾನೇನು ಕದಿರು ಅಂಜದಿರು ಅರಿಬುದು ತಾನೇ ಸುಮ್ಮನಿರು ಬಾಳುವೆಯ ಹೂ ಬಳ್ಳಿ ಚಿಗುರುವ ವೈಖರಿ ಹೀಗೇನೆ ಕೇಳದಿರು ಮುಂದೇನು ಹೊಸತನ ನನಗೂ ಶಿವನಾಣೆ ಜೇನಿರುಳು ಜೊತೆಗೂಡಿರಲು ಬೇಕೇನು ಹೊರಹೊಮ್ಮಿರಲು ರಸ ಹೊನಲು ಬೇಡೆನು ನಾನೇನು. ಕುರಾ ಸೀತಾರಾಮ ಶಾಸ್ತ್ರಿಯವರು ನಿರ್ದೇಶಕರಾಗಿ ದುಡಿದ ಕೊನೆಯ ಸಿನಿಮಾ ಕಲ್ಪವೃಕ್ಷ. ಹಿಂದಿಯ ಪ್ರಸಿದ್ಧ ಸಂಗೀತ ನಿರ್ದೇಶಕರಾಗಿದ್ದ ಜಯದೇವ್ ಅವರು ಈ ಚಿತ್ರಕ್ಕೆ ಸಂಗೀತ ನೀಡಿದ್ದು ವಿಶೇಷವಾಗಿತ್ತು. ಅಲ್ಲದೆ ಹಿಂದಿಯ ಪ್ರಸಿದ್ಧ ಗಾಯಕ ಮನ್ನಾಡೆ ಹಾಗೂ ಗಾಯಕಿ ಸುಮನ್ ಕಲ್ಯಾಣ್ಪುರ್ ಕಲ್ಪವೃಕ್ಷ ಚಿತ್ರದಲ್ಲಿ ಹಾಡಿದರು. ಸತ್ಯಮೇವ ಜಯತೆ ಸತ್ಯಮೇವ ಜಯತೆ ಸತ್ಯಮೇವ ಜಯತೆ 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 ದೇವು ಬಿತ್ತಿ ಮಾವು ಬೆಳೆವ ತವ ಕವೇಳ ಮಾನವ ಮಾವು ಬೆಳೆವ ತವಕ ಬೇಡ ಮಾನವ ಬೆಳೆಸಿ ನೋವ ಅಳಿಸಿ ನಲಿವ ಆಗಬೇಡ ದಾನವ ಕೆಡುಕ ಬಯಸೆ ಕೆಡುವೆ ಖಚಿತ ಕೆಡುಕ ಬಯಸೆ ಕೆಡುವೆ ಖಚಿತ ಪಡೆವೆ ನೋವು ಖಂಡಿತ ಸತ್ಯವಾದ ಘನತೆ ಕಾಣದಂತೆ ಜಯತೆ 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 ಸತ್ಯಮೇವ ಜಯತೆ ಸತ್ಯಮೇವ ಜಯತೆ ಸತ್ಯಮೇವ ಜಯತೆ. 1974 ತೆರೆಗೆ ಬಂದ ಪ್ರೊಫೆಸರ್ ಹುಚ್ಚೂರಾಯ ಸಿನಿಮಾದಲ್ಲೂ ಕುರಾಸೆ ಅವರು 2 ಗೀತೆಗಳನ್ನು ರಚಿಸಿದರು. ವಿಷ್ಣುವರ್ಧನ್ ಮಂಜುಳ ಅಭಿನಯದ ಈ ಸಿನಿಮಾದಲ್ಲಿ ಕುರಾಸೆ ಹರೇ ರಾಮ ಹರೇ ಕೃಷ್ಣ ಹಾಗೂ ಹಲೋ ಮೈ ಬಾಯ್ ಎಂಬ ಗೀತೆಗಳಿಗೆ ಪದಗಳನ್ನು ಜೋಡಿಸಿದರೆ ಮತ್ತೊಂದು ಜನಪ್ರಿಯ ಗೀತೆಯೊಂದನ್ನು ಆರ್ ಎನ್ ಜಯಗೋಪಾಲ್ ಅವರು ಬರೆದಿದ್ರು. ದೂರ ದೂರ ಅಲ್ಲೇ ನಿಲ್ಲಿ ನನ್ನ ದೇವರೇ ದೂರ ದೂರ ಅಲ್ಲೇ ನಿಲ್ಲಿ ನನ್ನ ದೇವರೇ ಸಂಯಮಶೀಲ ಸಡಲಿ ಪಜಾಲ ಗಂಗೆ ಅಲ್ಲು ಏಕೆ ಮಡಿ ಮೈಲಿಗೆ
ಪ್ರೇಮ ಗಂಗೆ ಅಲ್ಲು ಏಕೆ ಮಡಿ ಮೈಲಿಗೆ ಒಲವಿಗು ಎಲ್ಲೇ ಇರುವುದೆನಲ್ಲೇ ಸಲ್ಲದು ಈ ಕಾತರ ದೂರ ದೂರ ಅಲ್ಲಿ ನಿಲ್ಲಿ ನನ್ನ ದೇವರೇ ದೂರ ದೂರ ಅಲ್ಲಿ ನಿಲ್ಲಿ ನನ್ನ ದೇವರೇ ಅರಳಿದ ಮುಲ್ಲೆ ಹರೆಯದ ಬಾಲೆ ಅರಳಿದ ಮುಲ್ಲೆ ಹರೆಯದ ಬಾಲೆ ಅರಳಿದ ಮುಲ್ಲೆ ಪೂಜೆಗೆ ಮುನ್ನ ಮಾಡಲು ಮುಲ್ಲೆ ಅರಳದ ಬಾಡದ ಅದಗಿಳಿ ನೀನು ಅರಳದ ಬಾಡದ ಅದಗಿಳಿ ನೀನು ಕಹಿ ವಿಷವಲ್ಲ ಒಲವಿನಗೇನು ಕಹಿ ವಿಷವಲ್ಲ ಒಲವಿನಗೇನು ಯಾವುದೇನಾಗಿರಲಿ ಕುಲದ ಹೆಸರು ಮಾತದಿರಲಿ ಆಹಾ ಕನ್ನಡ ಸಿನಿಮಾರಂಗಕ್ಕೆ ಮಧುರವಾದ ಗೀತೆಗಳ ಪರಂಪರೆಯನ್ನು ಒದಗಿಸಿದ ಕುರಾಸೆಯವರು ಒಟ್ಟು 148 ಗೀತೆಗಳನ್ನು ಮಾತ್ರವೇ ಬರೆದಿದ್ದರು. ಆದರೆ ಅವೆಲ್ಲವೂ ಅತ್ಯುತ್ತಮವಾದ ಗೀತೆಗಳು. ಕನ್ನಡ ಚಿತ್ರಗೀತೆಗಳಿಗೆ ನಿಖರವಾದ ನೆಲೆಗಟ್ಟನ್ನು ಒದಗಿಸಿದ ಸಾಹಿತಿ ಅಂದರೆ ಅವರೇ ಕುರಾ ಸೀತಾರಾಮ ಶಾಸ್ತ್ರಿಗಳು. 1975 MR ವಿಠಲ್ ಅವರ ನಿರ್ದೇಶನದ ವರದಕ್ಷಿಣೆ ಸಿನಿಮಾಕ್ಕೆಂದು ಶಿವಮೊಗ್ಗಕ್ಕೆ ತೆರಳಿದ ಕುರಾಸೆಯವರಿಗೆ ತೀವ್ರವಾದ ಹೊಟ್ಟೆನೋವು ಕಾಡಿತು. ಮುಂದೆ ಪರೀಕ್ಷೆಗೆ ಒಳಪಡಿಸಿದಾಗ ಅದು ಕ್ಯಾನ್ಸರ್ ರೋಗವಾಗಿತ್ತು. 1977 ನವೆಂಬರ್ 12 ಕುರಾಸೆಯವರ ಬದುಕಿನ ಅಂಕದ ಪರದೆ ಜಾರಿಹೋಯಿತು. 57 ವಯಸ್ಸಿಗೆ ಕುರಾಸೆಯವರ ಜೀವನ ಕೊನೆಗೊಂಡದ್ದು ಸಿನಿಮಾ ರಂಗದ ಪಾಲಿಗೆ ಇನ್ನಷ್ಟು ಸೊಗಸಾದ ಹಾಡುಗಳ ನಷ್ಟವಾಯಿತು. ಅಂಕದ ಪರದೆ ಜಾರಿದ ಮೇಲೆ ನಾಟಕವಿನ್ನೂ ಉಳಿದಿಹುದೇ ವಹಿಸಿದ ಪಾತ್ರ ತೀರಿದ ಮೇಲೆ ವಹಿಸಿದ ಪಾತ್ರ ತೀರಿದ ಮೇಲೆ ರಂಗವ ಬಿಡದೆ ನಿಲ್ಲಲಹುದೇ ಅಂಕದ ಪರದೆ ಜಾರಿದ ಮೇಲೆ ನಾಟಕವಿನ್ನೂ ಉಳಿದಿಹುದೇ ಚಿತ್ರರಂಜನಿ ಪ್ರಸಾರವಾಯಿತು. ಸಿನಿಮಾ ಬಂತು ನೋಡಿ ಕನ್ನಡ ಭಾವ ಶಿಲ್ಪಿ ಮೋಡಿ ಸಿನಿಮಾ ಬಂತು ನೋಡಿ ಕನ್ನಡ ಭಾವ ಪ್ರಸ್ತುತಿ ರಫೀಕ್ ಅಹಮದ್ ತೆರೆಯ ಶೂನ್ಯ ಪಟಲದಿ ಕನಸನ್ನು ರೂಪಿಸಿ ಭಾವನೆ ಮೂಡಿಸಿ ಸಂಗೀತ ಸಾಹಿತ್ಯ ಸುಜಯನೆ ಹರಿಸುವ ಸಹಕಾರ ಜೀವನ್ ಜೆಎನ್ ಕನ್ನಡ ಭಾವ ಶಿಲ್ಪಿ ಮೋಡಿ ಸಿನಿಮಾ ಬಂತು ನೋಡಿ ಕನ್ನಡ ಭಾವ ಶಿಲ್ಪಿ ಮೋಡಿ ಸಿನಿಮಾ ಬಂತು. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು.